ಈಗಿರೋ ಜನತಾ ಲಾಕ್ಡೌನ್ ಹೋಗಿ ಕಂಪ್ಲೀಟ್ ಲಾಕ್ಡೌನ್ ರಾಜ್ಯಕ್ಕೆ ಬರುತ್ತಾ? ಡೇಂಜರ್ ಝೋನ್ ನಲ್ಲಿ ಕರ್ನಾಟಕ ಇದೆ ಈಗ. ಕರೋನಾ ಕೇಸ್ ವಿಚಾರದಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಮಾಡಲಿಲ್ಲ ಅಂದ್ರೆ ಕಷ್ಟ ಕಷ್ಟ. ಡೇಂಜರ್ ಝೋನ್ ನಲ್ಲಿ ಕರ್ನಾಟಕ ಇದೆ, ಕಂಪ್ಲೀಟ್ ಲಾಕ್ಡೌನ್ ಈಗಲೂ ಕೂಡ ಮಾಡಲಿಲ್ಲ ಅಂದ್ರೆ ಬಹಳ ಕಷ್ಟ. ದಿನೇ ದಿನೇ ಪಾಸಿಟಿವ್ ರೇಟ್ ಹೆಚ್ಚಾಗ್ತಾ ಇದೆ, ಜೊತೆಗೆ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕಳೆದ ಮೂರು ದಿನಗಳಲ್ಲಿ ಪಾಸಿಟಿವ್ ರೇಟ್ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಶೇಕಡಾ 36.96 ಮಂದಿಗೆ ಸೋಂಕು ದೃಢ ಆಗಿದೆ. ಆತಂಕ ಮೂಡಿಸ್ತಾ ಇದೆ ಕರ್ನಾಟಕದ ಸ್ಥಿತಿ. ಮೋದಿ ಸಭೆಯ ನಿರ್ಣಯಕ್ಕಾಗಿ ಈಗ ರಾಜ್ಯ ಸರ್ಕಾರ ಕಾದು ಕುಳಿತಿದೆ. ಸಂಜೆ ಪ್ರಧಾನಮಂತ್ರಿಗಳು ದೇಶ ಉದ್ದೇಶಿಸಿ ಮಾತಾಡ್ತಿದ್ದಾರೆ, ಹಾಗಾಗಿ ರಾಜ್ಯ ಸರ್ಕಾರ ಅವರ ಸ್ಪೀಚ್ ಅನ್ನ ವೇಟ್ ಮಾಡ್ತಿದ್ದಾರೆ, ಯಾಕಂದ್ರೆ ಲಾಕ್ಡೌನ್ ಇರ್ಬೋದು. ಸ್ವಾಭಾವಿಕ ಅಂದ್ರೆ ದೇಶದ ಪ್ರಧಾನಿ ಇವತ್ತು ಏನೇನ್ ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ, ಏನ್ ತೀರ್ಮಾನ ತಗೊಂತಾರೆ, ಅದರಂತೆ ನಾವು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಅವ್ರು ಏನ್ ಮಾತಾಡ್ತಾರೆ, ಏನ್ ಡೈರೆಕ್ಷನ್ಸ್ ಕೊಡ್ತಾರೆ ಕಾಯ್ತಾ ಇದ್ವಿ ನಾವು ಸಹ. ಸಾಯಂಕಾಲ ನಂತರ ಅವ್ರ ಡೈರೆಕ್ಷನ್ಸ್ ಆಧಾರದ ಮೇಲೆ ತೀರ್ಮಾನ ತಗೋ. ಸಂಜೆ ಪ್ರಧಾನಮಂತ್ರಿಗಳು ದೇಶ ಉದ್ದೇಶಿಸಿ ಮಾತಾಡ್ತಿದ್ದಾರೆ, ಹಾಗಾಗಿ ರಾಜ್ಯ ಸರ್ಕಾರ ಅವರ ಸ್ಪೀಚ್ ಅನ್ನ ವೇಟ್ ಮಾಡ್ತಿದ್ದಾರೆ, ಯಾಕಂದ್ರೆ ಲಾಕ್ಡೌನ್ ಇರ್ಬೋದು. ಸ್ವಾಭಾವಿಕ ಅಂದ್ರೆ ದೇಶದ ಪ್ರಧಾನಿ ಇವತ್ತು ಏನೇನ್ ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ, ಏನ್ ತೀರ್ಮಾನ ತಗೊಂತಾರೆ, ಅದರಂತೆ ನಾವು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಅವ್ರು ಏನ್ ಮಾತಾಡ್ತಾರೆ, ಏನ್ ಡೈರೆಕ್ಷನ್ಸ್ ಕೊಡ್ತಾರೆ ಕಾಯ್ತಾ ಇದ್ವಿ ನಾವು ಸಹ. ಸಾಯಂಕಾಲ ನಂತರ ಅವ್ರ ಡೈರೆಕ್ಷನ್ಸ್ ಆಧಾರದ ಮೇಲೆ ತೀರ್ಮಾನ ತಗೋ. ನಾವು ಮೋದಿ ಸಭೆಯ ನಿರ್ಧಾರಕ್ಕಾಗಿ, ನಿರ್ಣಯಕ್ಕಾಗಿ ಕಾಯ್ತಾ ಇದ್ದೀವಿ ಅನ್ನೋದೊಂದೇ ಈಗ ಯಡಿಯೂರಪ್ಪ ಅವರ ಮಾತು. ಸದ್ಯ ರಾಜ್ಯದಲ್ಲಿ ಜನತಾ ಲಾಕ್ಡೌನ್ ಇದೆ, ಬಟ್ ಅದು ಯಾವುದೇ ರೀತಿಯ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಕೇಸಸ್ ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸುಪ್ರೀಂ ಕೂಡ ನೇರವಾಗಿ ಕೇಂದ್ರ ಕೇಳಿದೆ, ನೀವು ಲಾಕ್ಡೌನ್ ಮಾಡೋದಾದ್ರೆ ಮಾಡಿಬಿಡಿ, ಈಗ ಪರಿಸ್ಥಿತಿ ಸದ್ಯ ಕೈ ಮೀರಿದೆ ಅಂತ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಂದಿನಿ ನೀಡ್ತಾರೆ, ಲೈವಿಗ್ ಜಾಯ್ನ್ ಆಗ್ತಾ ಇದ್ರೆ. ಗುಡ್ ಮಾರ್ನಿಂಗ್ ನಂದಿನಿ. ಸದ್ಯದ ಪರಿಸ್ಥಿತಿ ಗಮನಿಸ್ತಾ ಇದ್ರೆ ಕೇಂದ್ರದ ನಿರ್ಣಯಕ್ಕೋಸ್ಕರ ರಾಜ್ಯ ಸರ್ಕಾರ ಕಾಯ್ತಾ ಇದೆ. ಒಂದಂತೂ ಪಕ್ಕ, ಇಲ್ಲಿ ಕೇಂದ್ರ ಲಾಕ್ಡೌನ್ ಮಾಡಿ ಅನ್ನುತ್ತೋ ಬಿಡಿ ಅನ್ನುತ್ತೋ ಗೊತ್ತಿಲ್ಲ, ಬಟ್ ರಾಜ್ಯ ಸರ್ಕಾರದಲ್ಲಿ ಜನತಾ ಲಾಕ್ಡೌನ್ ಅಂತೂ ಒಂದು ಬದಲಾಗೋ ಸಾಧ್ಯತೆ ಇದೆ ಅಲ್ವಾ? ಖಂಡಿತವಾಗಿಯೂ ಇದೆಯಾ. ಬೆಂಗಳೂರಿನ ಪರಿಸ್ಥಿತಿಯನ್ನು ನೀವು ಗಮನಿಸೋದಾದರೆ ಇಡೀ ವ್ಯವಸ್ಥೆಯೇ ಟೊಂಕ ಕತ್ತಿ ಈಗಾಗಲೇ ಸಂಪೂರ್ಣವಾಗಿ ನಿಂತಿದೆ, ವ್ಯವಸ್ಥೆನ ಸರಿಪಡಿಸಬೇಕು ಅಂತ. ಆದರೆ ಯಾವುದು ಸರ ಸಹಬದಿಗೆ ಬರ್ತಿಲ್ಲ. ಜನತಾ ಕರ್ಫ್ಯೂನಿಂದಾಗಿ ಅಷ್ಟೆಲ್ಲ ಎಫೆಕ್ಟಿವ್ ಕಾಣಿಸ್ತಾ ಇಲ್ಲ. ಹಾಗಾಗಿ ಬಹುತೇಕ ರಾಜ್ಯ ಸರ್ಕಾರ ಜನತಾ ಕರ್ಫ್ಯೂನಲ್ಲಿ ಸಾಕಷ್ಟು ಕಠಿಣ ಕ್ರಮಗಳನ್ನು ಕೈಗೊಂಡ್ರೆ ಅದೆಲ್ಲವನ್ನು ಸಹ ಜಾರಿಗೆ ತರೋದಕ್ಕೆ ಸಜ್ಜಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲರೂ ಬಹು ನಿರೀಕ್ಷೆಯಲ್ಲಿದ್ದಾರೆ. ಹಲವು ನಿರ್ಬಂಧಗಳು ಅಂದ್ರೆ ರಿಯಾಯಿತಿಗಳಿಗೆ ನಿರ್ಬಂಧ ಹೇರುವಂತಹ ಸಾಧ್ಯತೆ ದಟ್ಟವಾಗಿದೆ. ವಿದ್ಯಾ ನಂದಿನಿ, ಈಗ ಕೇಂದ್ರ ಸರ್ಕಾರ ಮತ್ತೊಮ್ಮೆ ರಾಜ್ಯ ಸರ್ಕಾರಗಳಿಗೆ ತಮ್ಮ ನಿರ್ಧಾರವನ್ನು ತಗೊಳ್ಳಿ ಅಂತ ಬಿಟ್ರೆ ರಾಜ್ಯ ಸರ್ಕಾರ ಏನ್ ಮಾಡೋಕೆ ಈಗ ಒಂದು ತೀರ್ಮಾನವನ್ನ ಮಾಡ್ಕೊಂಡಿದೆ ಅಂತ? ಬಿಬಿಎಂಪಿ ಪ್ರಸ್ತಾವನೆಯನ್ನ ನೀವು ಗಮನಿಸೋದಾದ್ರೆ ರಾಜ್ಯ ಸರ್ಕಾರವೂ ಸಹ ಕೇಂದ್ರದಿಂದಲೇ ಸೂಚನೆ ಬಂದ್ರೆ ಪರಿಹಾರವೂ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಇದೆ. ಆರ್ಥಿಕದ ಒತ್ತಡ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಸಹಬದಿಗೆ ತರಬೇಕು ಅಂದ್ರೆ ರಾಜ್ಯದ ಬೊಕ್ಕಸಕ್ಕೆ ಕೇಂದ್ರದಿಂದ ಸಹಾಯ ಹಣವೂ ಸಹ ಬರುತ್ತೆ. ಒಂದೊಮ್ಮೆ ದೇಶದ ಮಟ್ಟದಲ್ಲಿ ಲಾಕ್ಡೌನ್ ಅನ್ನ ಹೇರೋದಾದ್ರೆ ಅದೇ ರಾಜ್ಯವೇ ತೀರ್ಮಾನ ಕೈಗೊಂಡ್ರೆ ಎಲ್ಲ ಪರಿಸ್ಥಿತಿನ ಎದುರಿಸೋದು ದೊಡ್ಡ ಸವಾಲಾಗುತ್ತೆ. ಆರೋಗ್ಯ ವಿಷಯವೂ ಸಹ ಈಗಾಗಲೇ ಕಂಟ್ರೋಲ್ ಇಲ್ಲ, ಹಾಗಾಗಿ ಕೇಂದ್ರದ ನಿರ್ಧಾರದ ಮೇಲೆ ರಾಜ್ಯ ಸರ್ಕಾರ ನಿಂತಿದೆ. ವಿದ್ಯಾ, ಓಕೆ, ಧನ್ಯವಾದ ನಂದಿನಿ ತಮ್ಮೆಲ್ಲ ಮಾಹಿತಿಗೆ. ರಾಜ್ಯ ಸರ್ಕಾರ ಕಂಪ್ಲೀಟ್ ಆಗಿ ಈಗ ಕೇಂದ್ರ ಏನ್ ಹೇಳುತ್ತೆ ಅನ್ನೋದಕ್ಕೋಸ್ಕರ ಕಾಯ್ತಾ ಇದೆ. ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ದೇಶದಲ್ಲಿ ಮತ್ತೆ ಲಾಕ್ಡೌನ್ ಜಾರಿ ಆಗುತ್ತಾ? ಕೆಲವೇ ಕ್ಷಣಗಳಲ್ಲಿ ಲಾಕ್ಡೌನ್ ನ ಭವಿಷ್ಯ ಹೊರಬೀಳುತ್ತೆ. ಸುಪ್ರೀಂ ಕೋರ್ಟ್ ಸಲಹೆಯನ್ನ ಮೋದಿಯವರು ಗಂಭೀರವಾಗಿ ಪರಿಗಣಿಸ್ತಾರ? ವಿರೋಧ ಪಕ್ಷಗಳು ಅವನ್ನೇ ಹೇಳಿದೆ ಲಾಕ್ಡೌನ್ ಮಾಡಿ ಅಂತ. ಇಡೀ ದೇಶಕ್ಕೆ ಬದಲಾಗಿ ಸೀಮಿತ ಲಾಕ್ಡೌನ್ಗೆ ಮುಂದಾಗ್ತಾರಾ, ಅಥವಾ ಸೋಂಕು ಹೆಚ್ಚಿರೋ ರಾಜ್ಯಗಳಿಗಷ್ಟೇ ಲಾಕ್ಡೌನ್ ಅನ್ನ ಘೋಷಿಸ್ತಾರಾ? ಸೋಂಕು ಹೆಚ್ಚಿರೋ ರಾಜ್ಯಗಳಿಗೆ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದ್ರೆ ಕರ್ನಾಟಕದಲ್ಲೂ ಕೂಡ ಲಾಕ್ಡೌನ್ ಘೋಷಣೆಯಾಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ದೇಶದಲ್ಲಿ ಮತ್ತೆ ಲಾಕ್ಡೌನ್ ಜಾರಿ ಆಗುತ್ತೆ, ನಿಮ್ಗೆಲ್ಲ ಅನಿಸ್ಬೋದು, ನಮ್ಮ ರಾಜ್ಯದ ಜನ ಈ ಒಂದು ನ್ಯೂಸ್ ಅನ್ನ ಗಮನಿಸ್ತಾ ಇರ್ಬೇಕಾದ್ರೆ ಈಗಾಗಲೇ ಲಾಕ್ಡೌನ್ ಇದೆಯಲ್ಲ ಅಂತ. ಬಟ್ ಇದು ಜನತಾ ಲಾಕ್ಡೌನ್, ಒಂದಷ್ಟಕ್ಕೆ ವಿನಾಯಿತಿ ಕೊಟ್ಟಿದ್ದಾರೆ. ಸಂಜೆ ಪ್ರಧಾನಮಂತ್ರಿಗಳು ದೇಶ ಉದ್ದೇಶಿಸಿ ಮಾತಾಡ್ತಿದ್ದಾರೆ, ಹಾಗಾಗಿ ರಾಜ್ಯ ಸರ್ಕಾರ ಅವರ ಸ್ಪೀಚ್ ಅನ್ನ ವೇಟ್ ಮಾಡ್ತಿದ್ದಾರೆ, ಯಾಕಂದ್ರೆ ಲಾಕ್ಡೌನ್ ಇರ್ಬೋದು. ಸ್ವಾಭಾವಿಕ ಅಂದ್ರೆ ದೇಶದ ಪ್ರಧಾನಿ ಇವತ್ತು ಏನೇನ್ ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ, ಏನ್ ತೀರ್ಮಾನ ತಗೊಂತಾರೆ, ಅದರಂತೆ ನಾವು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಅವ್ರು ಏನ್ ಮಾತಾಡ್ತಾರೆ, ಏನ್ ಡೈರೆಕ್ಷನ್ಸ್ ಕೊಡ್ತಾರೆ ಕಾಯ್ತಾ ಇದ್ವಿ ನಾವು ಸಹ. ಸಾಯಂಕಾಲ ನಂತರ ಅವ್ರ ಡೈರೆಕ್ಷನ್ಸ್ ಆಧಾರದ ಮೇಲೆ ತೀರ್ಮಾನ ತಗೋ. ಸಂಜೆ ಪ್ರಧಾನಮಂತ್ರಿಗಳು ದೇಶ ಉದ್ದೇಶಿಸಿ ಮಾತಾಡ್ತಿದ್ದಾರೆ, ಹಾಗಾಗಿ ರಾಜ್ಯ ಸರ್ಕಾರ ಅವರ ಸ್ಪೀಚ್ ಅನ್ನ ವೇಟ್ ಮಾಡ್ತಿದ್ದಾರೆ, ಯಾಕಂದ್ರೆ ಲಾಕ್ಡೌನ್ ಇರ್ಬೋದು. ಸ್ವಾಭಾವಿಕ ಅಂದ್ರೆ ದೇಶದ ಪ್ರಧಾನಿ ಇವತ್ತು ಏನೇನ್ ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ, ಏನ್ ತೀರ್ಮಾನ ತಗೊಂತಾರೆ, ಅದರಂತೆ ನಾವು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಅವ್ರು ಏನ್ ಮಾತಾಡ್ತಾರೆ, ಏನ್ ಡೈರೆಕ್ಷನ್ಸ್ ಕೊಡ್ತಾರೆ ಕಾಯ್ತಾ ಇದ್ವಿ ನಾವು ಸಹ. ಸಾಯಂಕಾಲ ನಂತರ ಅವ್ರ ಡೈರೆಕ್ಷನ್ಸ್ ಆಧಾರದ ಮೇಲೆ ತೀರ್ಮಾನ ತಗೋ.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿಯವರ ಸಚಿವ ಸಂಪುಟ ಸಭೆ ಶುರುವಾಗುತ್ತೆ. ಆ ಸಭೆಯಲ್ಲಿ ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತ ನಮ್ಮ ರಾಜ್ಯವೂ ಸೇರಿದಂತೆ ದೇಶದ ಎಲ್ಲಾ ರಾಜ್ಯಗಳು ಕೂಡ ಕಾಯ್ತಾ ಇದೆ. ಈಗ ಸುಪ್ರೀಂ ಕೋರ್ಟ್ ಜೊತೆಗೆ ವಿರೋಧ ಪಕ್ಷಗಳು ವೈದ್ಯಕೀಯ ಸಲಹೆಗಾರರು ಕೊಡ್ತಾ ಇರುವಂತಹ ಮಾಹಿತಿ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಅವರು ಹೇಳ್ತಾ ಇರೋದು ಒಂದೇ, ಸಮಯ ಮೀರ್ ಹೋಗ್ತಾ ಇದೆ, ಲಾಕ್ ಡೌನ್ ಅನ್ನು ನೀವು ತೆಗೆದುಕೊಳ್ಳಬಹುದು, ಮುಂದಿನ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಹುದು ಅಂತ. ಹಾಗಾಗಿ ಕೇಂದ್ರ ಏನು ಈಗ ಇವತ್ತು ಸಚಿವ ಸಂಪುಟ ಸಭೆಯನ್ನ ಮಾಡ್ತಾ ಇದೆ, ಆ ಒಂದು ಸಭೆಯಲ್ಲಿ ಯಾವ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ, ಮತ್ತೆ ಲಾಕ್ ಡೌನ್ ಮಾಡಿ ಅಂತ, ಒಂದು ವೇಳೆ ರಾಜ್ಯ ಸರ್ಕಾರ ಈಗ ಕೇಂದ್ರ ಸರ್ಕಾರ ಕಂಪ್ಲೀಟ್ ಲಾಕ್ ಡೌನ್ ಅಂದ್ರೆ ಮುಂದಿನ 14 ದಿನಗಳ ಕಾಲವೋ ಅಥವಾ 15 ದಿನಗಳ ಕಾಲವೋ ಅದಕ್ಕೂ ಮೀರಿಯೋ ಲಾಕ್ ಡೌನ್ ಅಂತ ಘೋಷಣೆ ಮಾಡುತ್ತೆ, ಆಗ ರಾಜ್ಯ ಸರ್ಕಾರದಲ್ಲಿ ಏನೋ ಒಂದಷ್ಟು ಕ್ಷೇತ್ರಗಳಿಗೆ ವಿನಾಯಿತಿ ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಲಾಕ್ ಡೌನ್ ಅಂದ್ರೆ ಲಾಕ್ ಡೌನ್ ಅಷ್ಟೇ, ಅಗತ್ಯ ವಸ್ತುಗಳಿಗೆ 1 ಗಂಟೆನೋ 2 ಗಂಟೆನೋ ಪರ್ಮಿಷನ್ ಮಾಡ್ಕೊಡ್ಬೋದು, ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದ್ ನೋಡೋಣ.